ಸಂತೋಷ್ ಲಾರ್ಡ್ ಕಿಮ್ಮನೆ ರತ್ನಾಕರ್ ಸಂಪತ್ ರಾಜ್ ಲೈನ್ ಕ್ಲಿಯರ್ ಎರಡನೇ ಪಟ್ಟಿಯಲ್ಲಿ ಪ್ರಮುಖರ ಟಿಕೆಟ್ ಗೊಂದಲಕ್ಕೆ ಬ್ರೇಕ್ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಫೈನಲ್ ಆಯ್ತು ಪ್ರಮುಖರ ಟಿಕೆಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಸಾಕಷ್ಟು ನಿರೀಕ್ಷೆ ಮೂಡಿಸಿದ್ ನಾನು ಆಗ್ಲೇ ಹೇಳಿದೆ ಸಂತೋಷ್ ಲಾಡ್ ಕಿಮ್ಮನ ರತ್ನಾಕರ್ ಪ್ರಮುಖವಾಗಿ ಈ ಎರಡು ಹೆಸರುಗಳು ಜೊತೆಗೆ ಈಗ ಸಂಪತ್ ರಾಜ್ ಕಳೆದ ಬಾರಿ ಎರಡು ಕೂಡ ನಿಂತ್ಕೊಂಡಿದ್ರು ಸೋತಿದ್ರು ಮೂರು ಜನ ಇವರಿಗೆ ಮೊದಲನೇ ಪಟ್ಟಿಯಲ್ಲಿ ಟಿಕೆಟ್ ಬಂದ್ಬಿಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿತ್ತು ಸಂತೋಷ್ ಲಾಡ್ಗೆ ಟಿಕೆಟ್ ಯಾಕೆ ದೊಡ್ಡ ಚರ್ಚೆ ಕೊಡಬೇಕಾಗಿತ್ತು ಹೆಂಗಪ್ಪ ಮಿಸ್ ಆಗ್ಬಿಡ್ತಾ ಸಂತೋಷ್ ಲಾಡ್ಗೆ ಟಿಕೆಟ್ ಅಂತ ಕಿಮ್ಮನ ರತ್ನಾಕರ್ ಪ್ರಮುಖವಾಗಿ ಕೇಳಿ ಬಂದಿದ್ದು ಏ ಹೇಗೆ ಕಿಮ್ಮಂದ ರತ್ನ ಮಿಸ್ ಆಗ್ಬಿಡ್ತಲ್ಲ ಟಿಕೆಟ್ ಇಪ್ಪತ್ತು ವರ್ಷ ರಾಜಕಾರಣ ಅಲ್ಲಿ ಸಚಿವರಾಗಿದ್ರು ಸಭ್ಯ ಸಜ್ಜನ ರಾಜಕಾರಣ ಯಾ ಆಗಿರ್ಲಿಲ್ಲ ಕಮಾಂಡ್ ಹೇಗಿರ್ಬೇಕು ಪಕ್ಷಗಳು ಅಂತಂದ್ರೆ ಈ ಅಭ್ಯರ್ಥಿ ಫಿಟ್ ಈ ಅಭ್ಯರ್ಥಿ ಯೋಗ್ಯ ಈ ಅಭ್ಯರ್ಥಿ ಒಳ್ಳೆಯವನು ಈ ಅಭ್ಯರ್ಥಿ ಕೆಪಾಸಿಟಿ ಇದೆ ಅನ್ನೋದಾದ್ರೆ ಅವ್ರಿಗೆ ಅವಕಾಶ ಕೊಡ್ಬೇಕು ಕಿಮ್ಮನ ರತ್ನಾಕರ್ ಏನ್ ಸಮಸ್ಯೆ ಆಗಿತ್ತು ಮಾಡಿದ್ರಿ ಸಂತೋಷ್ ಲಾಡ್ಗೆ ಏನ್ ಸಮಸ್ಯೆ ಇತ್ತು ಅಂತ ಇದ್ ಮಾಡಿದ್ರಿ ಸಂಪತ್ ರಾಜ್ ಓಕೆ ಅವ್ರ ಅವ್ರದೇ ಪಕ್ಷದ ಶಾಸಕರ ಮನೆಗೆ ಬೆಂಕಿ ಇಟ್ಟ ಪ್ರಕರಣದಲ್ಲಿ ಜೈಲ್ಗೆ ಹೋಗಿದ್ರು ಅದಕ್ಕೆ ಸಂಪತ್ ರಾಜ್ ಯಾಕೆ ಅನೌನ್ಸ್ ಮಾಡಿಲ್ಲ ಅಂದ್ರೆ ಅಲ್ಲಿ ಸಿ ಅವರಿಗೆ ಮಹದೇವಪ್ಪ ಬರಹ ನಿರೀಕ್ಷೆ ಇತ್ತು ಮಹದೇವ ಲೈನ್ ಕ್ಲಿಯರ್ ಆಗೋಯ್ತು ಅವ್ರಿಗೆ ಅನೌನ್ಸ್ ಮಾಡಿದ್ದಾರೆ ಹಾಗಾಗಿ ಸಂತೋಷ್ ಲಾಡ್ಗೆ ತಡೆದಿದೆಯಲ್ಲ ದುರಂತ ಕಿಮ್ಮನ ರತ್ನಾಕರ್ ತಡೆದ್ರಲ್ಲ ಎರಡು ದುರಂತ ಸಂಪತ್ ರಾಜ್ ಓಕೆ ಬಿಡಿ ಅವರು ಆಲಿ ಆಲಿ ದಲಿತ ಅವರು ಮಿಸ್ಲು ಕ್ಷೇತ್ರ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಇಟ್ಟ ಪ್ರಕರಣದಲ್ಲಿ ಜೈಲ್ಗೆ ಹೋಗಿ ಬಂದಿದ್ರು ಎಸ್ ತಡದಲ್ಲಿ ಅರ್ಥ ಇದೆ ಅವರ ಸಾಲಿಗೆ ಇವ್ರನ್ನೂ ಹಾಕೊಂಡು ತಡೆದು ನೀವು ಅಲ್ಲ ಇದು ದೊಡ್ಡ ಮನೇಲಿ ಚರ್ಚೆ ಆಗಿದ್ದು ಕಾಂಗ್ರೆಸ್ ಪಕ್ಷ ಏನೋ ಗೆದ್ದೇ ಬಿಡ್ತೀವಿ ನಮ್ದು ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅಂತ ಬೀಗ್ತಾ ಇದ್ದೀರಾ ನಿಮ್ಮ ಯೋಗ್ಯತೆಗಳಿಗೆ ಇದೆ ಪದಂತ ತುಂಬಾ ಜನ ಬಳಸಿದಾರೆ ಸೋಷಿಯಲ್ ಕಾಮೆಂಟ್ ಅಲ್ಲಿ ಜನ ನಿಮ್ಮ ಯೋಗ್ಯತೆಗಳಿಗೆ ಒಳ್ಳೆ ಅಭ್ಯರ್ಥಿಗೆ ಟಿಕೆಟ್ ಕೊಡೋಕ್ಕೂ ವೆಯ್ಟ್ ಮಾಡ್ತೀರಲ್ಲ ನೀವು ಹೇಗೆ ಅಂತ ಸಂತೋಷ್ ಲಾಡ್ ಆಗಿರ್ಬೋದು ಅಥವಾ ಕಿಮ್ಮನ ರತ್ನಾಕರ್ ಆಗಿರ್ಬೋದು ಇವ್ರಿಗಿಂತ ಬೆಸ್ಟ್ ಅಭ್ಯರ್ಥಿ ಯಾರಿದ್ದಾರೆ ನಿಮ್ಗೆ ತೋರಿಸಿ ಅಂತ ಪಾಪ ಕಿಮ್ಮನೆ ಅವ್ರನ್ನ ಕಾಡಬಾರ್ದು ಹ್ಮ್ ಆ ಕಿಮ್ಮನೆ ಅವ್ರನ್ನ ಕಾಡಬಾರ್ದು ಕಿಮ್ಮನ ರತ್ನಾಕರ್ ಗಿಂತ ರಾಜಕಾರಣಿಗಳು ಬೇಕಾ ಕ್ಯಾಂಡಿಡೇಟ್ ಬೇಕಾ ಹ್ಮ್ ಮನುಷ್ಯನಿಗೆ ಹಣ ಹಂಚಿ ಚುನಾವಣೆ ಮಾಡೋ ಕೆಪಾಸಿಟಿ ಇಲ್ಲದಿರಬಹುದು ಮನುಷ್ಯನಿಗೆ ಶೋ ಆಫ್ ಮಾಡೋ ಕೆಪಾಸಿಟಿ ಇಲ್ಲದಿರಬಹುದು ಮನುಷ್ಯನಿಗೆ ಹೈಕಮಾಂಡ್ಗೆ ದುಡ್ಡು ಕಳಿಸೋ ಕೆಪಾಸಿಟಿ ಇಲ್ಲದೆ ಅದ ತೀರ್ಥಳ್ಳಿ ಜನರ ಮನಸ್ಸನ್ನ ಗೆಲ್ಲುವ ಕೆಪಾಸಿಟಿ ಆ ಮನುಷ್ಯ ಇದೆ ಅಲ್ವಾ ಯಾರು ಈ ಕತೆ ಮಂಜುನಾಥ್ ಗೌಡ್ರಗೋಸ್ಕರ ತಲೆ ತೆರೆದ ನೀವ್ ಆಗ್ಲೇ ಹೇಳ್ತೀರಿ ಏನ್ ಹೇಳ್ತಿದ್ರೆ ಜನಸೇವೆ ಹೈಕಮಾಂಡ್ ತಿನ್ನೇ ಬೇಕಿಲ್ಲ ಹೈಕಮಾಂಡ್ ಬೇಕಿಲ್ಲ ಅಂತ ಇವ್ರಿಗಿಂತ ಜನ ಇದು ಲೀಡರ್ ಬೇಕಾ ಅವ್ರಿಗೆ ಅದೇ ಹೇಳಿದ್ನಲ್ಲ ಈ ಹೈಕಮಾಂಡ್ ಅವ್ರ ಅಂದ್ರೆ ಒಳ್ಳೆಯವ್ರನ್ನು ಸಹ ಹಾಕೊಂಡ್ ರುಬ್ಬಿಡ್ತಾರ ಪಾಪ ಹ್ಮ್ ಅದಕ್ಕೆ ಈ ದರಿದ್ರ ರಾಜಕೀಯ ಬಡಕಂಡ್ರಪ್ಪ ನಂಗೋಗುತ್ತೆ ಕೆಲವರಿಗೆ ಮಾನಸಿಕವಾಗಿ ನೊಂದೋಗ್ಬಿಡ್ತಾರೆ ಹ್ಮ್ ಏ ಈಗಲಾರ್ದೆ ಏ ಈಗ್ಲೂ ಘೋಷಣೆ ಮಾಡ್ಬೇಕ ತಾನೆ ಅಲಾ ಅದೋ ಏನೋ ಬೆಂಗಳೂರ್ ಮೀಟಿಂಗ್ ಆಯ್ತು ಗುರುವಾರ ಮಧ್ಯಾಹ್ನ ಮೂರು ಗಂಟೆವರೆಗೂ ಆಗಿದೆ ಮೀಟಿಂಗ್ ಮೀಟಿಂಗ್ ಅಲ್ಲಿ ಚರ್ಚೆ ಆಗ್ಬೇಕಾದ್ರೆ ಇದು ಫೈನಲ್ ಆಗಿದೆ ಚಿನ್ನ ಬೆಳ್ಳಿ ಕಬ್ಬಿಣವ ವಿಂಗಡ್ನೆ ಮಾಡಕ್ಕೆ ಮೀಟಿಂಗ್ ಮಾಡ್ಬೇಕಾ ಹ್ಮ್ ಪರೀಕ್ಷೆ ಮಾಡ್ಗೆ ಅಲ್ಲಾ ಪರೀಕ್ಷೆ ಮಾಡ್ಬೇಕಾ ಏನಿಲ್ಲ ಚಿನ್ನ ಬೆಳ್ಳಿ ಕಬ್ಬಿಣವನ್ನ ಮೂರವೆ ಮೂರು ರವ ಇದು ಅದನ್ನ ಹಾಯ್ದು ಮೀಟಿಂಗ್ ಮಾಡ್ಬೇಕಾ ನೋಡ್ರೆ ಗೊತ್ತಾಗುತ್ತೆ ಎಲ್ಲವೂ ಚಿನ್ನ ಇದ್ದು ಚಿನ್ನ ಥರ ಇದ್ರೆ ಟೆಸ್ಟ್ ಮಾಡಕ್ಕೆ ನೋಡಬೇಕು ಯಾವ ವಿಚಿತ್ರ ರಾಜಕೀಯ ಯೋಗ್ಯರ್ ಗೋಟ್ ಹಾಕ್ರಪ್ಪ ಒಳ್ಳೆಯವ್ರಿಗೆ ಗೋಟ್ ಹಾಕ್ರಪ್ಪ ಯೋಗ್ಯರ್ ಆಯ್ಕೆ ಮಾಡ್ರಪ್ಪ ನಿಮ್ಮ ಪ್ರಕಾರ ಕಲಘಟಗಿ ತೀರ್ಥಹಳ್ಳಿ ನಗರ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಯಾವ ಸರ್ಕಾರ ಬರುತ್ತೆ ನೆಕ್ಸ್ಟ್ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾವ ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ